हाय हेलो फ्रेंड्स, वेलकम टू अड़िगे रेसिपी। नान निम्गे इवत्तु तुम्बा ईजी मनेलिरुवंत पदार्थगळिंदने मावनकाय उप्पिनकाय हाकोदन्न हेळ्कोड्तीनि। अदक्के बेकागिरुवंत पदार्थगळु ಒಂದೆರಡು ಮಾವಿನಕಾಯಿ, ತೋತಪುರಿ ಮಾವಿನಕಾಯಿ ನಾನು ತೊಗೊಂಡಿದ್ದೀನಿ, ನಿಮ್ಗೆ ಯಾವ್ದು ಸಿಗುತ್ತೋ ಅದು ನೀವು ತೊಗೋಬೇಕು। ಹಾಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅಚ್ಚು ಖಾರದ ಪುಡಿ, ಲಾಸ್ಟಿಗೆ ಒಗ್ಗರಣೆ ಕೊಡೋದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಜೀರಿಗೆ ಟೇಬಲ್ ಸ್ಪೂನ್, ಅರಿಶಿನ ಪುಡಿ, ಹಾಗೂ ಬ್ಯಾಡಿಗೆ ಮೆಣಸಿನ್ಕಾಯಿ ಅಥವಾ ಯಾವ ಮೆಣಸಿನ್ಕಾಯಿ ಓಕೆ, ಬಟ್ ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ। ಈಗ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ। ಈ ಥರ ಮಾವಿನಕಾಯಿ ತುಂಬ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ। ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಥವಾ 1/2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಉಪ್ಪು ಹಾಕ್ಕೊಳ್ಳಿ, ಪುಡಿ ಉಪ್ಪು ಹಾಕ್ಕೊಳ್ಳಿ, ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ, ಎಲ್ಲ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಅದಕ್ಕೆ ತಕ್ಕಂಗೆ ಖಾರ ಮತ್ತು ಉಪ್ಪನ್ನು ಹಾಕ್ಕೋಬೋದು। ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಖಾರ ಹಾಕ್ಕೋಬೋದು, ಇಲ್ಲ ಓಕೆ ಮೀಡಿಯಮ್ ಅಂದರೆ ಸ್ವಲ್ಪನೂ ಕೂಡ ಹಾಕ್ಕೋಬೋದು। ಇವಾಗ ಇದು ರೆಡಿ ಆಗಿದೆ, ಇದಕ್ಕೆ ನಾವು ಇವಾಗ ಒಗ್ಗರಣೆ ಕೊಡೋಣ। ಈಗ ಒಗ್ಗರಣೆಗೆ ಎಣ್ಣೆ ತಗೊಳ್ಳೋಣ, 1/2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ। ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ತೊಗೊಂಡಿರೋ ಆಪ್ಷನಲ್, ಈ ಮೆಣಸಿನ್ಕಾಯಿ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ। ನಾವೇನು ಮಾವಿನಕಾಯಿಗೆ ರೆಡಿ ಮಾಡ್ಕೊಂಡಿದ್ವಿ ಅದಕ್ಕೆ ಮಿಶ್ರಣಕ್ಕೆ ಕೊಡೋಣ। ಒಗ್ಗರಣೆ ಕೊಟ್ಟ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಫ್ರೆಂಡ್ಸ್, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನು ವರ್ಷಗಟ್ಟಲೆ ಇಡೋಕ್ಕಾಗಲ್ಲ, ಮನೇಲಿ ಮಾಡಿ ತಿಂದು ನನಗೆ ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಒತ್ತಿ। ಥ್ಯಾಂಕ್ ಯು ಆಲ್।